हाय फ्रेंड्स, वेलकम टू नंदिनी कुकिंग ब्लॉग्स। इवत्तु नानु एनु माड्ता इद्दीनि अंद्रे, नन्न मक्कळु स्कूल इंद बंदिद्दारे। इवत् साटर्डे अल्वा, हाफ डे बिट्टिद्दारे। स्कूल इंद बंदिशन्न नम्म रामन नोड्ता इद्दारे। रामुगे फुल कालेल्ल गाय आगिबिट्टिदे, अदेनु अंत गोत्तिल्ल। ನೋಡಿ, ನಮ್ಮ ದೊಡ್ಡಮಗನ ಬರ್ತಾ ಇದ್ದಾನೆ. ಅವನು ಬಂದು ಫಸ್ಟ್ ರಾಮನೇ ಮಾತಾಡಿಸ್ತಾ ಇದ್ದಾನೆ, ಏನಾಯಿತು ರಾಮು ಅಂತ. ಅವನು ಪಾಪ ಹೆಂಗಾಗಿದ್ದಾನೆ ಅಂದರೆ, ಕಾಲು ಸಿಕ್ಕಾಬಿಟ್ಟೆ ಊತ ಬಂದಿದೆ. ಆಮೇಲೆ ನಮ್ಮ ದೊಡ್ಡಮಗ ಬಂದ ಮನೆಗೆ. ನಾ ಇನ್ನು ನೋಡಿ, ನಮ್ಮ ರಾಮು ಅರ್ಜುನ, ರಾಮುಗೆ ಆ ಥರ ಆಗಿರೋದಕ್ಕೆ ಅರ್ಜುನ ಫುಲ್ ಬೇಜಾರಾಗಿದ್ದಾನೆ. ನೋಡಿ ರಾಮು ಯಾವ ಥರ. ಫ್ರೆಂಡ್ಸ್, ಇದು ನಮ್ಮೂರಲ್ಲಿ ಇದ್ದು, ನಾನು ಕುದ್ರಿಗೆರೆಯಲ್ಲಿ ಇದ್ದು ಗಣೇಶ ಕುಂಡಿಸಿರೋದು. ತುಂಬ ಚೆನ್ನಾಗಿ ಕುಂಡಿಸಿದ್ದಾರೆ ಕುದ್ರಿಗೆರೆಯಲ್ಲಿ. ಇದು ಲಾಸ್ಟ್ ದಿನ ಗಣೇಶನ ಬಿಡೋದಕ್ಕೆ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ಇದರಲ್ಲಿ. ನೋಡಿ ಆ ರೀತಿಯಲ್ಲಿ ತಗೊಂಡೋಗ್ತಾ ಇದ್ದಾರೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ. ಬೆಳ್ಳಿ ಸಾರಥಿಯಲ್ಲೇ ಕರ್ಕೊಂಡೋಗ್ತಾ ಇದ್ದಾರೆ. ಫುಲ್ಲು ಬಾಯ್ಸು, ಹುಡುಗರು, ಹುಡುಗಿಯರು ಎಲ್ಲ ಡ್ಯಾನ್ಸು. ಗೊತ್ತಲ್ವಾ, ಟಪಾಂಚ್ ಗುಜ್ಜಿ ಬಂತು ಅಂದರೆ ಸಾಕು, ಆಂಟಿದಿರಾಗಲಿ, ಅಂಕಲ್ಲಾಗಲಿ, ಹುಡುಗರಾಗಲಿ, ಹುಡುಗಿಯರಾಗಲಿ ಎಲ್ಲರೂ ಹಾಡ್ತಾರೆ, ಮಾಡ್ತಾಯಿದ್ರು. ಆಮೇಲೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನಮ್ಮ ಗಣೇಶನ. ಆಮೇಲೆ ಎಲ್ಲ ಗಣೇಶನ ವಿಸರ್ಜನೆ ಮಾಡೋಕ್ಕೆ ಹುಡುಗ ಬಾಯ್ಸ್ ಅಂತೂ ಸಿಕ್ಕಾಬಟ್ಟೆ ಊರಲ್ಲಿ ಜನ ಸೇರಿದರು. ಅದು ತೊಗೊಂಡು ಹೋಗೋಕ್ಕೆ ಈಗ ಎಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಊರ ಜನ ಎಲ್ಲ ಸೇರ್ಕೊಂಡಿದ್ದಾರೆ. ಹಂಗೆ ಪಟಾಕಿ ನೋಡಿ ಎಷ್ಟು ಚೆನ್ನಾಗಿ ಹೊಡೆದು. ತುಂಬ ಚೆನ್ನಾಗಿ ರಂಗೋಲಿ ಸ್ಪರ್ಧೆ ಎಲ್ಲ ಮಾಡಿದ್ದಾರೆ, ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಈ ಥರ ಗಣೇಶನ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ಬಿಡಿ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ. ನೋಡಿ ನಮ್ಮ ಗಣೇಶ ಬಂತು, ಗಣೇಶ ಬಪ್ಪ ಮೋರಿಯ ಅಂತ. ನೋಡಿ ಸಾರಥಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ವಿಸರ್ಜನೆ ಮಾಡೋದಕ್ಕೆ. ಈ ರೀತಿಯಲ್ಲಿ ಇರುತ್ತೆ ನೋಡಿ, ಕಾಣ್ತಾ ಇದೆಯಾ ಫ್ರೆಂಡ್ಸ್? ನೋಡಿ, ವರ್ಷ ವರ್ಷನ ಇದೇ ರೀತಿಯಲ್ಲಿ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ದೇವಹಾಸ್ಯರು ಅವರು ಡ್ಯಾನ್ಸ್ ಆಡ್ತಾರೆ ಈಗ. ಇದನ್ನು ಹೆಂಗೆ ಆಡ್ತಾರೆ ಅಂದರೆ, ತುಂಬ ಅವು ಥರ ಮೈಯೆಲ್ಲ ರೋಮಾಂಚ ಆದಂಗೆ ಆಗುತ್ತೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ಹಾಡಬೇಕಾದ್ರೆ ಅದು ತೆಂಗಿನಕಾಯಿ ಎಲ್ಲ ಎಸಿತಾರೆ, ಅದು ಎಸೆಯೋಕ್ಕೆ ಬಿಡ್ತಾ ಇಲ್ಲ ಅವರು, ಅಷ್ಟು ಇದನ್ನು ಆಡ್ತಾ ಇದ್ದಾರೆ. ಈ ಆ ತೆಂಗಿನಕಾಯಿ ಎಸೆಯೋಕ್ಕೆ ಆಗಲ್ಲ, ಆ ಥರ ಅವರು ಇದನ್ನು ಜೋರು ಮಾಡ್ತಾರೆ, ಎಸಿಬೇಡಿ ಅಂದರೆ ಅದು ಇದನ್ನು ಮಾಡ್ತಾರೆ. ಹಂಗೂ ಅವ್ರು ಬಿಡಲ್ಲ ಜನಗಳು, ಒಂದೊಂದು ತೆಂಗಿನಕಾಯಿ ಎಸಿತಾರೆ ಮಧ್ಯ ಮಧ್ಯದಲ್ಲಿ. ಒಂದು ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನೆನ್ನೆ ಅಂತೂ. ಫುಲ್ ನಮ್ಮ ಕುದುರೆಯಲ್ಲಿ ಒಂದು ಫುಲ್ ಎಂಜಾಯ್ ಮಾಡಿದ್ರು ಎಲ್ಲ ಹುಡುಗರಾಗಲಿ ಹುಡುಗಿಯರಾಗಲಿ ಎಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ನೋಡಿ ಆ ತೆಂಗಿನಕಾಯಿ ಎಸಿಯೋಕ್ಕೆ ಬಿಡಲ್ಲ ಅವರು, ನೋಡ್ತಾ